ಎಷ್ಟು ಲೋಡ್ ಎಲ್ಲ ಆಯ್ತು, ಈಗ ಜಸ್ಟ್ ಈಗ ಬಿಟ್ವಿ. ಈಗ ಲೋಡ್ ಬಂದು ಒಂದು ಎರಡು ಪಾಯಿಂಟ್ ಇದೆ, ಒಂದು ಹೊಸೂರು ಮತ್ತೆ ಇನ್ನೊಂದು ಪಾಂಡಿಚೇರಿ ಹತ್ರ ನೆವೇಲಿ. ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು ಭಯಂಕರ, ನನಗಂತೂ ಈಗ ನೋಡೋಕೆ ಆಗಲಿಲ್ಲ. ಪಾಪ ಒಂದು ಲಾರಿ ಒಬ್ಬ ಮನುಷ್ಯನ ಮೇಲೆ ಹಚ್ಬಿಟ್ಟು ಹಂಗೆ ನಿಂತ್ಕೊಂಬಿಟ್ಟಿತ್ತು. ಈಗ ಸಿಗ್ನಲ್ ಕ್ರಾಸ್ ಆಗಬೇಕು, ಈ ಸಿಕ್ಕಾಪಟ್ಟೆ ತಲೆನೋವು ಇವ್ರ ಹತ್ರ. ಸುಮ್ ಸುಮ್ಗೆ ಎಲ್ಲದ್ರಲ್ಲಿ ಹಿಡಿದು ಹಿಡಿದು ಫೈನ್ ಹಾಕ್ತಾ ಇರ್ತಾರೆ. ಈಗ ಹೋಗಿ ಶೋರೂಮ್ ಹತ್ರ ಹೋಗಿದ್ವಿ, ಬಟ್ ಅಲ್ಲಿ ರಿಪೇರಿ ಮಾಡಿಸ್ಕೊಂಡು ಮತ್ತೆ ಇದೇ ರೋಡಲ್ಲಿ ಟೋಲ್ ಕ್ರಾಸ್ ಮಾಡಿಕೊಂಡು ಮತ್ತೆ ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸುಮ್ಮನೆ ತಲೆನೋವು. ಅವ್ರು 2 ನಿಮಿಷ ರೋಡಲ್ಲಿ ಬಂದಣ್ಣ ಈ ಕಡೆ ಬಂದು ಹಾಕ್ಕೊಡಿ ಅಂದರೆ ಅವರು ಬರಲೇ ಇಲ್ಲ, ಆ ಕಡೆನೇ ಬರಬೇಕು ಅಂದರು. ಅಂದರೆ ಒಳಗಡೆನೆ ಹಾಕ್ಬೇಕು ಗಾಡಿಗೆ, ಶೋರೂಮ್ ಒಳಗಡೆಗೆ ಬರಬೇಕು ಅಂದರು. ರಿಪೇರಿ ಮಾಡಿಸ್ಕೊಂಡು ನಾಕ್ಸ್ ತೆಗೆಸ್ಕೊಂಡ್ವಿ. ಕಲ್ಕತ್ತಾದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ತಲೆನೋವು. ಈ ಟೋಲ್ ಹತ್ರ ಯೂ ಟರ್ನ್, ಅವರು ಯೂ ಟರ್ನ್ ಇಕ್ಕಿಲ್ಲ ಹೆಂಗೆ ಅಂತಲೇ ಗೊತ್ತಾಗಲಿಲ್ಲ. ಯೂ ಟರ್ನ್ ಮಾಡೋಕೆ ಹೋದ್ರೆ ಅಲ್ಲಿ ಇಲ್ಲ, ಅಲ್ಲಿ ಯೂ ಟರ್ನೇ ಇಲ್ಲ ಅಂತ ಇದ್ದಾರೆ. ಏನು ಹೇಳೋದು ಅವ್ರಿಗೆ. ಜಸ್ಟ್ ಈಗ ನೋಡಿ ಆ ಡಾಬಾದಲ್ಲಿ ಊಟ ಮಾಡಿದ್ವಿ, ಊಟ ಮಾಡಿ ಇನ್ನೇನು ಟೈಮು 4 ಗಂಟೆ ಆಗಿದೆ, ಬಿಡ್ತಾ ಇದೀವಿ ಈಗ. ಏನು ಕಾಣಿಸ್ತಾ ಇಲ್ಲ. ಗಾಡಿ ಪಿಕಪ್ಪೇ ಡೌನ್ ಆಗ್ಬಿಟ್ಟಿದೆ ಇಲ್ಲವಂತರ, ಗಾಡಿ ನುಗ್ಗುತ್ತಾನೆ ಇಲ್ಲ, ಮತ್ತೇನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗ್ಬಿಡ್ತು ಸಡನ್ ಆಗಿ, ಅದರಿಂದ ನಿಧಾನ ಬೆಳಗ್ಗೆ 10 ಗಂಟೆಗೆ ಬಿಟ್ಟಿದ್ದು. ಗಾಡಿ ರೆಡಿ ಮಾಡಿಕೊಂಡು ಮತ್ತೆ ಅದು ಅಲ್ಲಿ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಅದಕ್ಕೆಲ್ಲ ಒಂದು ಗಂಟೆ ಆಯಿತು ಅಲ್ಲಿ ಶೋರೂಮ್ ಹತ್ರ ಎಲ್ಲ ರೆಡಿ ಮಾಡಿಸ್ಕೊಂಡು ಬಿಡೋದಕ್ಕೆಲ್ಲ. ಒಂದು ಈ 1 ಗಂಟೆ ಟೈಮ್ 4 ಗಂಟೆ ಆಗಿದೆ. ಅದಾದ ಒಂದು 100 ಕಿಲೋಮೀಟ್ರ್ ಬಂದು ಅಷ್ಟೇ. ನಾನು ಇಲ್ಲಿ ಟೋಲ್ ಬರುತ್ತೆ, ಆ ಟೋಲ್ ಕ್ರಾಸ್ ಆದವು ಅಂದರೆ ಮತ್ತೆ ಪೊಲೀಸ್ದು ಹತ್ರ ತಲೆನೋವು ಕ್ಲಿಯರ್ ಆಗುತ್ತೆ. ಮತ್ತು ಇನ್ನೆಲ್ಲೂ ಟೆನ್ಷನ್ ಇರೋಲ್ಲ. ಇನ್ನು ಈ ಬಾರ್ಡ್ರ್ ಕ್ರಾಸ್ ಆಗಿ ಹೋಗ್ತೀವಿ. ಸುಮ್ಸುಮ್ಗೆ ಈ ವೆಸ್ಟ್ ಬೆಂಗಾಲವರು ಕೇಸ್ ಹಾಕ್ತೀನಿ ಆನ್ಲೈನ್ ಅದು ಇದು ಅಂತ, ಏನು ಕೇಸ್ ಏನಕ್ಕೆ ಹಾಕ್ತಾರೋ ಗೊತ್ತಿಲ್ಲ, ಆಮೇಲೆ ಕೇಸ್ ಹಾಕ್ತೀನಿ ಅಂತ ಇರ್ತಾರೆ. ಸುಮ್ಸುಮ್ಗೆ ತಲೆನೋವು ಯಾಕೆ ಅಂತ, ಇನ್ನೇನು ಮಾಡೋದಕ್ಕಾಗಲ್ಲ. ನಮ್ಮ ಬೆಳಗ್ಗೆ ಅದೇ ಥರ ಆಯಿತು, ಯೂ ಟರ್ನ್ ಮಾಡೋದಕ್ಕೆ 500 ರೂಪಾಯಿ ಕೊಟ್ಟೆ ಸುಮ್ಗೆ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ರು ಏನೋ ಒಂದು ಕೇಳ್ತಾರೆ, ಏನೋ ಒಂದು. ಚೆನ್ನೈ ಬಂದು 1586 ಇದೆ. ಫಸ್ಟ್ ಈಗ ನಾವು ಇದರಲ್ಲಿ ಹೋಗಿ ಹೊಸೂರಲ್ಲಿ ಅನ್ಲೋಡ್ ಮಾಡ್ಕೊಂಡು ಮತ್ತೆ ಆಮೇಲೆ ಇದಕ್ಕೆ ಹೋಗ್ತೀವಿ ಪಾಂಡಿಚೇರಿ ನೆವೇಲಿಗೆ. ಯಾಕಂದರೆ ಸುಮ್ಮನೆ ಈಗ ಬಾರ್ಡ್ರಲ್ಲಿ ಹೋಗೋದು ತಲೆನೋವು ಏನಕ್ಕೆ, ಆರಾಮಾಗಿ ಈಗ ಹೊಸೂರ್ ಮೇಲೆ ಹೋದರೆ ಅಲ್ಲಿಂದ ಅಲ್ಲಿಗೆ ಒಂದು 300 ಕಿಲೋಮೀಟ್ರ್ ಆಗುತ್ತೆ ನೆವೇಲಿ. ಖಾಲಿ ಮಾಡ್ಕೊಂಡು ಎಮ್ಟಿ ಹೊಡ್ಕೊಂಡು ಬೆಂಗಳೂರಿಗೆ ಬರಬೇಕು. ಸ್ಟಿಕ್ಕರಿಂಗ್ ಸ್ವಲ್ಪ ಮಾಡಿಸ್ಬಿಟ್ಟು ಈ ಸರಿ ಗಾಡಿ ಅದು ನಾಕ್ ಸಿಂಬಲ್ ಪರ್ಮನೆಂಟ್ ಸೊಲ್ಯೂಷನ್ ಅದೇನೋ ಮಾಡಿಸ್ಬಿಟ್ಟು ಮತ್ತೆ ಆಮೇಲೆ ಮುಂದೆ ಕೆಲಸ ಏನೇ ಇದ್ರು. ಕ್ರಾಸ್ ಆದ್ವಿ. ಈಗ ಸ್ವಲ್ಪ ನಿದ್ದೆ ಎಳಿತಾ ಇದೆ ನನಗೆ. ನಾನು ಅಲ್ಲಿ ಭುವನೇಶ್ವರ್ ಅಂದರೆ ಅಲ್ಲಿಂದ ಹಿಂದೆಗಡೆ ಸ್ವಲ್ಪ ಹಿಂದೆ ಗಾಡಿ ಎತ್ಕೊಂಡೆ, 11:30 - 12 ಗಂಟೆ ಹಂಗೆ ತೊಗೊಂಡೆ ಗಾಡಿ. ನಾನು ನಮ್ಮ ಹುಡುಗನೇ ಓಡಿಸ್ಕೊಂಬಂದ ಅಲ್ಲಿಂದ ಒರಿಸ್ಸಾ ಬಾರ್ಡರ್ ಕ್ರಾಸ್ ಮಾಡಿಬಿಟ್ಟು ಅವ್ನು ಕೊಟ್ಟೆ. ಅಲ್ಲಿಂದ ಇಲ್ಲಿ ಭುವನೇಶ್ವರವರೆಗೂ ಒಂದು 200 ಕಿಲೋಮೀಟ್ರ್ ಓಡಿಸ್ದೆ. ಮತ್ತು ಅಲ್ಲಿ ನಾನು ಈಗ ತೊಗೊಂಡು ಈಗ ಎತ್ಕೊಂಡೆ, ಜಸ್ಟು ಎತ್ಕೊಂಡು ಒಂದು 100-150 ಕಿಲೋಮೀಟ್ರ್ ಬಂದೆ. ನಿದ್ದೆ ಆಗಲೇ ಎಳಿತಾ ಇದೆ.
ಇನ್ನೊಂದು 50 ಕಿಲೋಮೀಟರ್ ಮುಂದೆ ಹೋಗಿ ನೋಡೋ ಬಾರ್ಡ್ರ್ ಬರುತ್ತೆ, ಅದು ಕ್ರಾಸ್ ಮಾಡಿಬಿಟ್ಟು ಆಂಧ್ರ ಬಾರ್ಡ್ರ್ ಎಂಟ್ರಿ ಮಾಡಿಸ್ಬಿಟ್ಟು ಹುಡುಗ ನಮ್ಮ ಹುಡುಗ ಕೊಟ್ಬಿಡ್ತೀನಿ, ಅವನು ಮತ್ತೆ ಕಂಟಿನ್ಯೂ ಮಾಡೋದಂತಾನೆ. ಗೈಸ್ ರಾತ್ರಿ ಇದೇ ಬಂಕಲ್ಲಿ ಮಲ್ಕೊಂಬಿಟ್ಟಿದ್ರೆ ಅಮೌಂಟು ಡೀಸೆಲ್ ಅಮೌಂಟ್ ಹಾಕಲಿ ಅಂತ, ಈಗೆಲ್ಲ ಅಮೌಂಟ್ ಎಲ್ಲ ಹಾಕ್ಸ್ಕೊಂಡಿದ್ದಾಯಿತು, ಡೀಸೆಲ್ ಹಾಕ್ಸಿದ್ದಾಯಿತು, ಹೊರಡ್ತಾ ಇದೆ ಈಗ. ಟೈಮ್ ಬಂದು ಈಗ 8 ಗಂಟೆ ಆಗಿದೆ. ಅಷ್ಟೂ ಹೊಟ್ಟೆ ಸಿತ್ತಿದೆ, ನಮ್ಮ ಮುಂದೆ ಒಂದು 100-150 ಕಿಲೋಮೀಟರ್ ಹೋಗಿ ನಾಷ್ಟ ಮಾಡಿಕೊಂಡು ಮತ್ತೆ ಹೊರಡೋದು. ನೋಡಿ ಲಾರಿ ಅಪ್ಸೈಡ್ ಆಗಿದೆ, ಇದು ಟೈಮಿಂಗ್ಸ್ ಲೋಡು, ಲಾರಿ ಎಲ್ಲ ಕ್ಯಾಂಟರ್ ಗಾಡಿನೇ. ಯಾರಿಗೇನೋ ಆಗಿದ್ದಂಗೆ ಕಾಣಿಸ್ತಿಲ್ಲ. ಈ ಟೈಮಿಂಗ್ಸ್ ಬಾಡಿಗೆ ಹೊಡೆಯೋವಾಗ ಇದೇ ಪ್ರಾಬ್ಲಮ್ ಆಗುತ್ತೆ, ಆದಷ್ಟು ಕಚ್ಚಾ ಮಾಲ್ ಇರುತ್ತಲ್ವ ಗಾಡಿ ನಾನ್ ಸ್ಟಾಪ್ ಹೊಡಿತಾರೆ, ಅದರಿಂದ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಅವಾಗ ಏನಾದರೂ ಮುಂದೆಗಡೆ ಟೂ ವೀಲರ್ ಹತ್ರ ಅಡ್ಡ ಬಂದಾಗ ಏನು ಮಾಡೋದಕ್ಕಾಗೋದಿಲ್ಲ, ಆಗ ಆದಷ್ಟು ನಾವು ಹುಷಾರಾಗಿ ಹೋಗ್ಬೇಕು ರೋಡಲ್ಲಿ ಹೋಗೋವಾಗ. ಜಾಸ್ತಿ ಇವ್ರಿಗೆ ಲಾರಿಗಳವ್ರಿಗೆ ಜಾಸ್ತಿ ಟಾರ್ಚರ್ ಕೊಡೋದಂದ್ರೆ ಈ ಕಾರ್ಗಳವ್ರೆ ಜಾಸ್ತಿ ಟಾರ್ಚರ್ ಕೊಡೋದು, ಸಡನ್ ನುಗ್ಗಿಸ್ಕೊಂಡು ಬರ್ತಾ ಇರ್ತಾರೆ ಗಾಡಿಗಳು. ಆಂಧ್ರ ಎಂಟ್ರಿ ಆಗೈತೆ ಗಾಡಿ ಈಗ, ರಾತ್ರಿನೇ ಎಂಟ್ರಿ ಅದೇ, ಬಟ್ ಬಂಕಲ್ಲಿ ಮಲಗೋಟ್ವಿ, ಬೆಳಗ್ಗೆ ಬಿಟ್ವಿ. ಬಾನಿದ್ದೆ ಬಂದ ಫ್ಲೈನ್ ರೋಡು, ಏನೋ ಬಿಸಿಲು ಮಾತ್ರ ಇವಿ ಬಿಸಿಲು ಹೊಡಿತಾ ಇದೆ ಅಂತೂ ಕಣ್ಣಿಗಂತ ಸರಿಯಾಗಿ ಹೊಡಿತಾ ಇದೆ ಬಿಸಿಲು. ಇಷ್ಟು ದಿನದಿಂದ ಬಿಸಿಲೇ ಇರಲಿಲ್ಲ, ಈಗ ನಿನ್ನೆ ಇವತ್ತು ಬಿಸಿಲು ಇವಿ ಆಯಿತು. ಬಟ್ ಬೆಳಗ್ಗೆ ಟೈಮ್ ಚಳಿ ಇರುತ್ತೆ, ಅಷ್ಟೊಂದು ಇವಿ ಇಲ್ಲ, ಬಟ್ ನಾರ್ಮಲಾಗಿ ಚಳಿ ಇದೆ. ನೈಟ್ ಟೈಮು ಚಳಿ ಇದೆ, ಡೇ ಟೈಮಲ್ಲಿ ಮಾತ್ರ ಬಿಸಿಲು ಇವಿ ಇದೆ. ಎಲ್ಲಾದರೂ ನಾಷ್ಟ ಮಾಡಬೇಕು, ಅದಕ್ಕೆ ನೋಡಿ ಇವ್ರ ಕಾರ್ ನೋಡಿ ಹೋಗದೆ. ಸಿಂಗಲ್ ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ಅದು ಒಂದೊಂದು ಟೈಮ್ ಹೋಗುತ್ತೆ. ಅವಾಗ ಹೋದಾಗ ಹಂಗೆ ಸಡನ್ ಆಗಿ ಬೇಕಾದ ಸೈಡ್ಗೆ ಹಾಕೊಂಡು ಗಾಡಿ ಆಫ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮತ್ತೆ ಹೋಗ್ಬೋದು, ಮತ್ತೆ ಹೋದ್ರೆ ಆ ಥರ ಏನು ಬ್ರೇಕ್ ಡೌನ್ ಏನಾಗಲ್ಲ. ಗೈಸ್ ರಾಜಮಂಡ್ರಿ ಹತ್ತತ್ರ ಬಂದಿದ್ದೀವಿ, ರಾಜಮಂಡ್ರಿ ಇನ್ನೊಂದು 100 ಕಿಲೋಮೀಟ್ರ್ ಇರ್ಬೋದು ಅನ್ಕೊತೀನಿ. ಬಟ್ ಇಷ್ಟೊತ್ತಿಗೆ ಇವಿ ಬಿಸಿಲು ಹೊಡಿತಿತ್ತು, ಈಗ ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ. ಈ ಸಿಂಗಲ್ ರೋಡಲ್ಲಿ ಟೂ ವೀಲರ್ಸ್ ನುಗ್ತಾ ಇರ್ತಾರೆ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಕಾರ್ಗಳು ನುಗ್ತಾ ಇರ್ತಾರೆ. ಈ ಥರ ಗುಂಡಿಗೆ ಕೈಯಲ್ಲೇ ಇರ್ತದೆ ಹಿಂಗೆ ಜೀವ, ಯಾರಿಗೆ ಇದಾಗುತ್ತೋ ಏನೋ ಅಂತ. ಅದು ಏನು ಕರೆಕ್ಟಾಗಿ ಗಾಡಿನೂ ಓಡಿಸ್ತಿರ್ತಾರ, ನಿಧಾನದಾಗ ಹೋಗ್ತಾ ಇರ್ತಾರೆ. ನಿಧಾನದಾಗ ಹೋಗಲಿ ಪರವಾಗಿಲ್ಲ, ಅದೇನು ನಮ್ಮ ಪ್ರಾಬ್ಲಮ್ ಇಲ್ಲ. ವೈಟ್ ಲೈನ್ ಆಚೆ ಕಡೆ ಎಷ್ಟು ಜಾಗ ಇದೆ ಆ ಕಡೆ, ನನಗೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಈ ಆಂಧ್ರದಲ್ಲಾದರೂ ಪರವಾಗಿಲ್ಲ, ಹೆಂಗ ಅಂದರೆ ಇರೋದ್ರಲ್ಲಿ ಮ್ಯಾನೇಜ್ ಮಾಡ್ಬೋದು. ಈ ವೆಸ್ಟ್ ಬೆಂಗಾಲು ಒರಿಸ್ಸಾದಲ್ಲಿ ಅದು ಆನ ಅಲ್ಲಂತೂ